ನನ್ನ ಹೆದರಿಕಿದವ ಅವ್ನು ಮುಗಿಸ್ತೀನಿ ಹೆದರಿಕಿದವಂಗು ನಾ ಒಬ್ಬ ಅವ್ನ ಹೆದರ್ಸವ ಅವ್ನಿಗೆ ಹೆದರಿಕಿದೆ ರಮೇಶ್ ಜಾರಕಿಹೊಳಿ ಅಂತ ಏನು ಗಟ್ಟಿ ಆದ ಅವನೇನು ಇನ್ನೇನು ನಾ ಇಂಥ 100 ಸೀಟಿ ಬಂದ್ರೆ ಹೆದರ್ದಿಲ್ಲ ಬರಲಿ ನಾ ಇನ್ನು 100 ಸೀಟಿ ಬರಲಿ ನೋಡ್ರಿ ಕೇಳ ಅಂತ ಅಲ್ಲಿ ಹೋದ್ರೆ ಅವರೆಲ್ಲ ಏಜೆಂಟ್ರು ಅವ್ರ ಬಗ್ಗೆ ಮಾತಾಡ್ತಿಲ್ಲ ನಾವು ಏನಾದ್ರು ಟಾರ್ಗೆಟ್ ಡಿ ಕೆ ಶಿವಕುಮಾರ್ ಕಂಪ್ನಿ ನೋಡೋಣ ಅಲ್ಲಿ ನೋಡ್ರಿ ನನಗೆ ವಿಚಿತ್ರ ಅನ್ಸದಲ್ಲ ಇಂಥ ನಾ ಒಬ್ಬ ಒಂದಕ್ಕಿದ ಸಿಂಬದಾಗ ನೋಡೋಣ ಸಿಬಿಐ ಇನ್ಕ್ವೈರಿ ಆದ್ರೆ ಗೊತ್ತಾಗುತ್ತೆ ಸಿಬಿಐನ ಕೊಡಿಸ್ತೀನಿ ಈಗ ಬಿಡುದಿಲ್ಲ ಈಗ ನನ್ನ ಕೇಸ್ ಸಿಬಿಐ ಕೊಡಿಸ್ತೀನಿ ನಾನು ಮಾಡಿಸ್ತೀನಿ ನೋಡೋಣ ಯಾಕೆ ನನಗದೆ ಬೇರೆ ಸಪರಗಳು ಪಾಪ ಬಹಳ ಜನ ಸಿ ಡಿ ಎಲ್ಲ ಅದಾವ ಮುಂದು ನೋಡಿ ನಾವ್ ಬೇಡ ನೋಡ್ರಿ ನಾವು ಈ ಚುನಾವಣೆಯ ಸಂದರ್ಭದಲ್ಲಿ ಮಂತ್ರಿಮಂಡಲ ಬೇಡ ಅಂತ ನಾನು ಹೇಳಿದ್ವಿ ಏನ್ 3 ತಿಂಗಳಾಗಿ ಉಪಯೋಗ ಇದೆ ಮುಂದೆ 23 ಆಗೋಲ್ಲ ಚುನಾವಣೆ ಮಾಡಿ ಆಗೋಲ್ಲ ಇನ್ನೆಟ್ 3 ತಿಂಗಳ ಅವಾಗ ಏನ್ ತಪ್ಪಿಸ್ತಾನೆ ನೀವು ನಾ ಸುಮ್ಮನೆ ಸಂದರ್ಭದಲ್ಲಿ ನಾವು ನಾನೇ ಬೇಡ ಇದ್ದೇನೆ ನಿಜವಾಗ್ಲೂ ಅದು ನಾ ಸುಮ್ಮನೆ 3 ತಿಂಗಳ ಮೊದಲೇ ಇನ್ನು 6 ತಿಂಗಳ ಓಕೆ ಈ 3 ತಿಂಗಳಾಗಿ ಅರ್ಥ ಇಲ್ಲ ಮಾಡಬಾರ್ದು ಮುಖ್ಯಮಂತ್ರಿ ನಾನು ಹೇಳಿದೆ ಮಾಡಬಾರ್ದು ಚುನಾವಣೆ ಮಾಡ್ತು ಸರಿಯಾಗಿ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳಿ ಒಳ್ಳೆ ಕ್ಯಾಂಡಿಡೇಟ್ ಕೊಡ್ರಿ ನಾವು 140 ಮಟ್ಟ ತರ 150 ಮಟ್ಟ ಸೀಟ್ ತರ್ತೀವಿ ಹೌದು ಪಾಪ ಆಗ್ಬಾರ್ದು ಅದೇ ಮಾಡಲಿ ಅದು ನಾನು ದೇವ್ರೇನ ಅಲ್ಲೆಲ್ಲ ಇನ್ಕ್ವೈರಿ ಗೊತ್ತಾಗುತ್ತೆ ಅದಕ್ಕೆ ಸಿಬಿಐ ಇನ್ಕ್ವೈರಿ ಆಗ್ಬೇಕಂತ